ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಏಪ್ರಿಲ್ 4 ನಾವು ಏಪ್ರಿಲ್ 4 ಅನ್ನು ಮಹಾವೀರ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ನಮಗೆ ಗೊತ್ತೇ ಇದೆ ನೋಡಿ ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರ ಜಯಂತಿ ಆಗಿದೆ ಅಂದ್ರೆ ಜನ್ಮದಿನವಾಗಿದೆ ಅವರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿನ ನೋಡೋಣ ಆಮೇಲೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಜೈನ ಧರ್ಮದ ಬಗ್ಗೆ ಮಾಹಿತಿನ ನೋಡಿರ್ತೀವಿ ಆಮೇಲೆ ಎಕ್ಸಾಮ್ ಅಲ್ಲಿ ಜೈನ ಧರ್ಮದ ಬಗ್ಗೆ ಕ್ವೆಶ್ಚನ್ ಆಗಿರುತ್ತೆ ಅದು ಕೂಡ ನಿಮಗೆ ಗೊತ್ತೇ ಇರುತ್ತೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಕೆಪಿಸಿ ಗ್ರೂಪ್ ಸಿ ಎಕ್ಸಾಮ್ ನಡೆದಿತ್ತಲ್ಲ ಭಾನುವಾರ ಅದರದ್ದು ಒಂದು ಕರೆಂಟ್ ಅಫೇರ್ ಕ್ವೆಶ್ಚನ್ ನೋಡೋಣ ಕ್ವೆಶ್ಚನ್ ಹೇಗಿದೆ ನೋಡಿರಿ ನಗರ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ 2022 ರಲ್ಲಿ ಅಮೃತ ನಗರೋತ್ಥಾನ ಯೋಜನೆ ನೋಡಿ ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಮೃತ ನಗರೋತ್ಥಾನ ಯೋಜನೆಯನ್ನು ಯಾವ ಸರ್ಕಾರ ಪೂರ್ಣ ಜವಾಬ್ದಾರಿಯೊಂದಿಗೆ ಜಾರಿಗೊಳಿಸಿದೆ ಅಂತ ಹೇಳಿ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಆಪ್ಷನ್ 1 ನೋಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಪ್ಷನ್ 2 ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳು ಆಪ್ಷನ್ 3 ರಾಜ್ಯ ಸರ್ಕಾರ ಆಪ್ಷನ್ 4 ಕೇಂದ್ರ ಸರ್ಕಾರ ಅಂದ್ರೆ ಯಾವ ಸರ್ಕಾರದ ಜವಾಬ್ದಾರಿ ಅಂತ ಅಂದ್ರೆ ಯಾವ ಸರ್ಕಾರ ಜಾರಿಗೊಳಿಸಿತ್ತು ಯಾವ ಎರಡು ಸರ್ಕಾರಗಳು ಸೇರಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ ಈ ಕ್ವೆಶ್ಚನ್ ಗೆ ಸರಿಯಾದ ಉತ್ತರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳು ಇನ್ನು ಸ್ಥಳೀಯ ಸಂಸ್ಥೆಗಳ ಅಕ್ಯುರೇಟ್ಗಳಾದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಯೋಜನೆ ಆಗಿದೆ ನೋಡಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 2022-23 ರ ಬಜೆಟ್ ನಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಇದನ್ನ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆ ಅಂತ ಕರೆಯಬೇಕಾಗಿರುತ್ತೆ ಅಥವಾ ಚೀಫ್ ಮಿನಿಸ್ಟರ್ ಅಮೃತ ನಗರೋತ್ಥಾನ ಯೋಜನೆ ಅಂತ ಹೇಳಿ ನೋಡಿ 2022-23 ರ ಬಜೆಟ್ ಅಂದ್ರೆ ಫೆಬ್ರವರಿ 2022 ಅಂತ ಅರ್ಥ ಅಂದ್ರೆ ಅಲ್ಲಿಂದ ನೋಡಿ ಇವಾಗ ಏಪ್ರಿಲ್ 2 ರಲ್ಲಿ ಎಕ್ಸಾಮ್ ನಡೆದಿರೋದು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ 2 ತಿಂಗಳಾಗಿರುತ್ತೆ ಹಾಗಾಗಿ ನೀವು ಯಾರಾದರೂ ಕರೆಂಟ್ ಅಫೇರ್ ಕೇವಲ 6 ತಿಂಗಳದ್ದು ಓದ್ಕೊಂಬಕ ಅಂತ ಕೇಳಿದ್ರೆ ಈ ಕ್ವೆಶ್ಚನ್ ಇಂದ ನಿಮಗೆ ಗೊತ್ತಾಗ್ತದೆ ನೋಡಿ ಒಂದು ವರ್ಷದ ಮೇಲೇನು ಕೂಡ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಒಂದು ವರ್ಷ ಒಂದೂವರೆ ವರ್ಷದ ತನಕನೂ ಓದ್ತಾ ಇರಬೇಕಾಗಿರುತ್ತೆ ಸಿಂಪಲ್ ಏನಪ್ಪ ಅಂದರೆ ನೋಡಿ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಯಾರೆಲ್ಲ ಕ್ಲಿಯರ್ ಮಾಡಿದರೆ ಅವ್ರನ್ನ ಯಾರನ್ನಾದ್ರೂ ಒಬ್ಬರನ್ನ ನೀವು ಭೇಟಿ ಮಾಡಿರಿ ಅವ್ರಿಗೆ ಕೇಳಿರಿ ಕರೆಂಟ್ ಅಫೇರ್ ಯಾವ ರೀತಿ ಓದ್ಕೊಂತಿದ್ರು ಅಂತ ಎಷ್ಟು ತಿಂಗಳದ್ದು ಓದ್ಕೊಂತಿದ್ವಿ ಅಂತ ಕೇಳಿರಿ ಆಲ್ಮೋಸ್ಟ್ ನೋಡಿರಿ ನಾವು ಒಂದು ವರ್ಷ ಒಂದೂವರೆ ವರ್ಷ 2 ವರ್ಷ 3 ವರ್ಷದಿಂದ ಓದ್ಕೊಂತಾನೇ ಇದೀವಿ ಕಂಟಿನ್ಯೂಸ್ ಆಗಂತಾನೆ ಹೇಳ್ತಾರೆ ಆ ಕಾರಣದಿಂದ ಕರೆಂಟ್ ಅಫೇರ್ಸ್ನ ನಾವು ಇಷ್ಟೇ ತಿಂಗಳು ಅಂತೇಳಿ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಆದಷ್ಟು ಒಂದು ವರ್ಷ ಮ್ಯಾಕ್ಸಿಮಮ್ ಅಂದರೆ ಒಂದು ವರ್ಷದ ತನಕ ನಾವು ಕರೆಂಟ್ ಅಫೇರ್ ಓದ್ಕೊಂತ ಹೋಗ್ಬೇಕು ಡೈಲಿನ ಆಗ ನೋಡಿರಿ ಈಸಿ ಆಗುತ್ತೆ ನೋಡಿರಿ ಈ ಯೋಜನೆ ಅಡಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ 4,000 ಕೋಟಿಯನ್ನು ಬಜೆಟ್ನಲ್ಲಿ ಹಣವನ್ನು ಇಟ್ಟಿರ್ತಾರೆ ಇನ್ನು ನೆಕ್ಸ್ಟ್ ನೋಡಿರಿ ಆಗಲೇ ಹೇಳ್ದಂಗೆ ಏಪ್ರಿಲ್ 4 ಮಹಾವೀರ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ ನೋಡಿರಿ ಮಹಾವೀರ ಅಥವಾ ವರ್ಧಮಾನ ಮಹಾವೀರ ಅಂತೇಳಿ ಕರಿತೀವಿ ಅಲ್ಲಿ ವರ್ಧಮಾನ ಅನ್ನೋದು ಇವರ ಪೂರ್ವ ಹೆಸರಾಗಿರುತ್ತೆ ಅಂದರೆ ಮೊದಲ ಹೆಸರಾಗಿರುತ್ತೆ ಆ ಕಾರಣದಿಂದ ಇನ್ನು ಮಹಾವೀರ ಅಂದರೆ ಎಲ್ಲವನ್ನು ಜಯಿಸಿದವನು ಅಂತ ಕೂಡ ಕರಿತೀವಿ ಇವರು ನೋಡಿ 24ನೇ ತೀರ್ಥಂಕರ ಹಾಗೂ ಕೊನೆಯ ತೀರ್ಥಂಕರ ಒಟ್ಟು 24 ತೀರ್ಥಂಕರ ಇದ್ದಾರೆ ನೋಡಿ ಅವ್ರ ತೀರ್ಥಂಕರವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಲಾರ್ಡ್ ಮಹಾವೀರ ಅಥವಾ ಭಗವಾನ್ ಮಹಾವೀರ ಅಂತಲೂ ಕೂಡ ಕರಿತೀವಿ ಮಹಾವೀರರ ಜನ್ಮದಿನವಾಗಿದೆ ಏಪ್ರಿಲ್ 4 ನೋಡಿ ಇವರು 6ನೇ ಶತಮಾನದಲ್ಲಿ ಇವರು ಜನ ಇರ್ತಾರೆ 6ನೇ ಶತಮಾನ ಟೈಮ್ನಲ್ಲಿ ಇವರ ತಂದೆ ನೋಡಿರಿ ಸಿದ್ಧಾರ್ಥ ತಾಯಿ ತ್ರಿಶಾಲಾದೇವಿ ಇನ್ನು ಜನನಾಗಿದ್ದು ಕುಂಡಲೀವನ ಎಲ್ಲಿ ಕಂಡು ಬರುತ್ತೆ ಅಂದರೆ ಬಿಹಾರದ ವೈಶಾಲಿ ಪಕ್ಕದಲ್ಲಿ ಇರುವ ಕುಂಡಲೀವನದಲ್ಲಿ ಇವರು ಜನನ ಆಗ್ತದೆ ಇವ್ರು ನೋಡಿರಿ 30ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು 12 ವರ್ಷಗಳ ಕಾಲ ಸಂಚರಿಸಿ ಕೈವಲ್ಯ ಜ್ಞಾನ ಪಡಿತಾರೆ ಇನ್ನು ಇವರ ಹೆಂಡತಿ ನೋಡಿರಿ ಯಶೋದೆ ಮಗಳು ಅನುಜ ಅಥವಾ ಪ್ರಿಯದರ್ಶಿನಿ ಎರಡು ಹೆಸರು ಕೂಡ ಕರೀತಾರೆ ಇನ್ನು ನಿರ್ವಾಣ ಹೊಂದಿದ್ದು ಮರಣ ಅನ್ನೋಲ್ಲ ಇವರಿಗೆ ನಿರ್ವಾಣ ಹೊಂದಿದ್ದು 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿಯಲ್ಲಿ
ನೋಡಿರಿ, ಜೈನ ಧರ್ಮದ 5 ತತ್ವಗಳ ಮೇಲೆ ಹಲವಾರು ಎಕ್ಸಾಮಲ್ಲಿ ಕ್ವಶನ್ ಕೇಳಿರ್ತಾರೆ. ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ಒಂದನೇದು ಅಹಿಂಸೆ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ. ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು. ನಾಲ್ಕನೇದು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತಲೂ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸದಿರುವುದು. ಐದನೇದು ಬ್ರಹ್ಮಚರ್ಯ, ಪವಿತ್ರತೆ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸುವುದು ಅಂತ ಹೇಳ್ತದೆ ಬ್ರಹ್ಮಚರ್ಯ. ಆಮೇಲೆ ಈ ಜೈನ ಧರ್ಮದ ತ್ರಿರತ್ನಗಳ ಬಗ್ಗೆನೂ ಕೂಡ ಕ್ವಶನ್ ಆಗಿದೆ. ಯಾವ್ಯಾವ ಅಂತ ಹೇಳಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತ. ಅಂದರೆ ಜ್ಞಾನವನ್ನು ಗಳಿಸ್ಕೊಬೇಕು, ಒಳ್ಳೆಯ ನೋಟವನ್ನು ಹೊಂದಿರಬೇಕು, ಒಳ್ಳೆಯ ಚಾರಿತ್ರ್ಯ ಉಳ್ಳವರಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಜೈನರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಜೈನ ಕೇಂದ್ರ ಯಾವುದಪ್ಪ ಅಂದರೆ ಶ್ರವಣಬೆಳಗೊಳ. ಇಲ್ಲಿ ಬಾಹುಬಲಿಯ ಮೂರ್ತಿನ ನಾವು ನೋಡ್ಬೋದಾಗಿರುತ್ತೆ. ಅವರು ದಿಗಂಬರ ಪಂಥವನ್ನು ಅನುಸರಿಸ್ತಾರೆ. ಒಟ್ಟು ಜೈನ ಧರ್ಮಗಳಲ್ಲಿ ಎರಡು ಪಂಗಡಗಳು ಬರುತ್ತೆ, ಒಂದು ಶ್ವೇತಾಂಬರರು, ಇನ್ನೊಂದು ದಿಗಂಬರರು ಅಂತ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ. ಜೈನ ಧರ್ಮದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಒಂದು ಕಡೆ ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, 2023 ಫೆಬ್ರವರಿಯಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಸಂಭವಿಸಿದ ಭೂಕಂಪ ವಿಪತ್ತು ನಿರ್ವಹಣೆ ಮತ್ತು ನೆರವು ನೀಡಲು ಭಾರತವು ಆಪರೇಷನ್ ದೋಸ್ತ್ ಎಂಬ ಕಾರ್ಯಾಚರಣೆಯನ್ನು ನಡೆಸಿತ್ತು. ಈ ರೀತಿಯ ಕ್ವಶನ್ಗಳು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ನೋಡಿ, ಇದು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ ಆಗಿತ್ತು, ಆದರೂ ಕೂಡ ಈಗ ಹೇಳ್ತಾ ಇದ್ದೀನಿ ಅಂದರೆ ಆ ಟೈಮಲ್ಲಿ ಹೇಳಿದ್ದೀನಿ, ಇವಾಗ ಒಂದ್ಸತಿ ರಿವಿಷನ್ ಆಗುತ್ತೆ ಅಂತ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ. ಇನ್ನು ದೋಸ್ತಿ ಸಮರಾಭ್ಯಾಸ ದೇಶಗಳು ಯಾವ ದೇಶಗಳ ಮಧ್ಯೆ ಅಂದರೆ ಇಂಡಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಈ ಮೂರು ದೇಶಗಳ ಮಧ್ಯೆ ದೋಸ್ತಿ ಸಮರಾಭ್ಯಾಸ ನಡೀತದೆ. ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ನೋಡೋಣ. ವೈಫೈ ಉಪಯೋಗಿಸುವುದು ಯಾವ ವೇವನ್ನು ಉಪಯೋಗಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಬೆಳಕಿನ ಕಿರಣಗಳು, ಎರಡನೇದು ರೇಡಿಯೋ ಅಲೆಗಳು, ಮೂರನೇ ಆಪ್ಷನ್ ಇನ್ಫ್ರಾರೆಡ್ ಕಿರಣಗಳು, ಆಪ್ಷನ್ 4 ಮೈಕ್ರೋ ಅಲೆಗಳು ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿರಿ. ನೋಡಿ, ಆಪ್ಷನ್ 2 ಸರಿಯಾಗಿದೆ. ರೇಡಿಯೋ ತರಂಗಗಳು ಅಥವಾ ಅಲೆಗಳನ್ನು ಬಳಕೆ ಮಾಡ್ಕೊತಾರೆ. ಇನ್ನು ಬೆಳಕಿನ ಕಿರಣಗಳು ಏನಕ್ಕೆ ಅವಶ್ಯಕತೆ ಅಂದರೆ, ಯಾವುದೇ ಒಂದು ವಸ್ತು ಗೋಚರಿಸ್ತಿದೆ ಅಂದರೆ ಅದಕ್ಕೆ ಕಾರಣ ಮುಖ್ಯ ಬೆಳಕಾಗಿದೆ. ಇನ್ನು ಬೆಳಕು ನೋಡಿದ್ರೆ ನಿರ್ವಾತದಲ್ಲೂ ಕೂಡ ಚಲಿಸ್ತದೆ ಅಂತ ಅರ್ಥ. ಇನ್ನು ಇನ್ಫ್ರಾರೆಡ್ ರೇ ಕಿರಣಗಳು ಅಥವಾ ಅವಗೆಂಪು ಕಿರಣಗಳು ಅಂತ ಕರಿತೀವಿ, ಇದು ಟಿ ವಿ ರಿಮೋಟ್ಗಳಲ್ಲಿ ಬಳಕೆ ಮಾಡ್ಕೊತೀವಿ. ರೆಡ್ ಲೈಟ್ ಇರೋದು ನೋಡಿರಿ ಅದು. ಇನ್ನು ಮೈಕ್ರೋ ಅಲೆಗಳನ್ನು, ಈ ಮೈಕ್ರೋ ಓವನ್ ಅಂತ ಬರುತ್ತೆ ಒಲೆಗಳು, ಅಲ್ಲಿ ಮೈಕ್ರೋ ಅಲೆಗಳನ್ನು ಬಳಕೆ ಮಾಡ್ಕೊತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಈ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ನಡೆಯಲಿರುವ, ನೋಡಿ ನಮ್ಮ ಭಾರತದಲ್ಲಿ ಆಯೋಜನೆ ಆಗ್ತಿದೆ, ನಡೆಯಲಿರುವ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಲೋಗೋವನ್ನು ಐ ಸಿ ಸಿ ಐ ಬಿಡುಗಡೆ ಮಾಡಿದೆ. ಐ ಸಿ ಸಿ ಐ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ. ನೋಡಿ, ಈ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಈ ವರ್ಷ ನಮ್ಮ ಭಾರತದಲ್ಲೇ ನಡೆಯೋದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಐ ಸಿ ಸಿ ಏಕದಿನ ವಿಶ್ವಕಪ್ ಕ್ರಿಕೆಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ನೋಡಿ, ನಮ್ಮ ಭಾರತದವರು ಯಾವ್ದಾದ್ರು ಜಯಿಸಿದಾರಾ, ಅದ್ರ ಬಗ್ಗೆ ಇನ್ನೆಲ್ಲನ್ನು ನೋಡೋಣ ಒಂದು ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಜನಪ್ರಿಯ ಜಾಗತಿಕ ನಾಯಕರ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಗ್ರಸ್ಥಾನ, ಅಂದರೆ ಮೊದಲ ಸ್ಥಾನದಲ್ಲಿ ಇದ್ದಾರೆ ಅಂತ ಅರ್ಥ. ನೋಡಿರಿ, ಮಾರ್ನಿಂಗ್ ಕನ್ಸಲ್ಟ್ ಅವರು ಸಮೀಕ್ಷೆ ಮಾಡಿದ್ದಾರೆ. ಈ ಮಾರ್ನಿಂಗ್ ಕನ್ಸಲ್ಟ್ ಅವರು ಜಾಗತಿಕ ನಾಯಕರ ಜನಪ್ರಿಯತೆ ಕುರಿತು ಶ್ರೇಣಿಯನ್ನು ನೀಡ್ತಾರೆ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ, ಶೇಕಡ 76% ರೇಟಿಂಗನ್ನು ಪಡೆದು. ಇನ್ನು 22 ನಾಯಕರ ಸಮೀಕ್ಷೆ ಆಗಿದೆ, ಅದರಲ್ಲಿ 22ನೇ ನಾಯಕರ ಪಟ್ಟಿಯಲ್ಲಿ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಕೊನೆಯ ಸ್ಥಾನದಲ್ಲಿ ಇವರು ಸ್ಥಾನವನ್ನು ಪಡೆದಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಭಾರತ ಭೇಟಿ. ನೋಡಿ, ಇತ್ತೀಚೆಗೂ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಪುಷ್ಪ ಕಮಲ್ ದಹಲ್. ಅವ್ರ ಬಗ್ಗೆ ನಾನು ಹಳೆ ವಿಡಿಯೋಗಳಲ್ಲಿ ಮಾತಾಡಿದ್ದೆ. ಅವ್ರು ನೋಡಿರಿ, ದೇಶದಲ್ಲಿ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುಚ್ಛಕ್ತಿಯನ್ನು
ಭಾರತಕ್ಕೆ ಮಾರಾಟ ಮಾಡೋ ಸಾಧ್ಯತೆ ಇದೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದೇನಾದರೂ ಕಾಯಂ ಜಾರಿ ಬಂತಂದರೆ ಎಕ್ಸಾಮಲ್ಲಿ ಕ್ವಶನ್ ಕೇಳೋ ಸಾಧ್ಯತೆಗಳು ಇರುತ್ತೆ. ಏನಂತ ಕೇಳ್ತಾರಂದರೆ, ಇತ್ತೀಚೆಗೆ ಯಾವ ದೇಶವು ತನ್ನಲ್ಲಿ ಬಳಸಿಕೊಂಡು ಹೆಚ್ಚಾದ ವಿದ್ಯುಚ್ಛಕ್ತಿಯನ್ನು ನಮ್ಮ ಭಾರತಕ್ಕೆ ಮಾರಾಟ ಮಾಡ್ತಾಯಿದೆ ಅಂತಲೇ ಕ್ವಶನ್ ಆಗುತ್ತೆ. ನೇಪಾಳದ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ಕಠ್ಮಂಡು ಆಗಿದೆ ನೋಡಿರಿ. ಆಮೇಲೆ ನೋಡಿರಿ, ಅಂತಾರಾಷ್ಟ್ರೀಯ ಸಂಘಟನೆ ಸಾರ್ಕ್ ಈ ದೇಶದ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಈ ನೇಪಾಳದ ಕಠ್ಮಂಡುವಿನಲ್ಲೇ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ ಕರಿತೀವಿ. ಕ್ವಶನ್ ಆಗಿದೆ ನೋಡಿರಿ. ಇನ್ನು ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಇದ್ದಾವೆ. ಇದು ಸ್ಥಾಪನೆ ಆಗಿದೆ ನೋಡಿರಿ 8 ಡಿಸೆಂಬರ್ 1985. ನಮ್ಮ ಭಾರತದ ಸುತ್ತಮುತ್ತಲು ಇರ್ತಕ್ಕಂಥ ದೇಶಗಳು ಈ ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ನೋಡಿರಿ. ಇಲ್ಲಿ ನಮ್ಮ ಭಾರತ, ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಇಲ್ಲಿ ಮಾಲ್ಡೀವ್ಸ್ ಬರುತ್ತೆ. ಒಟ್ಟು 8 ಸದಸ್ಯ ರಾಷ್ಟ್ರಗಳಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, CBI ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಂದರೆ CBI ಸ್ಥಾಪನೆಯಾಗಿದ್ದು 1 ಏಪ್ರಿಲ್ 1963 ಗೃಹ ಸಚಿವಾಲಯದ ಅಡಿಯಲ್ಲಿ. ಇದನ್ನು ಕೇಂದ್ರೀಯ ತನಿಖಾ ಸಂಸ್ಥೆ ಅಂತ ಕರಿತೀವಿ, ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತದೆ ನೋಡಿರಿ, ಗೃಹ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಇದು ಭಾರತದಲ್ಲಿ ಭ್ರಷ್ಟಾಚಾರವನ್ನು ತಡೆಯತಕ್ಕಂಥ ಸಂಸ್ಥೆ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ಅಂದರೆ ಲಂಚ ಪ್ರಕರಣಗಳು ಬರ್ತಾ ಇರ್ತವೆ ನೋಡಿ. ಸರ್ಕಾರಿ ಅಧಿಕಾರಿಗಳು ಲಂಚ ಪಡೆದ್ರು, ಅಲ್ಲಿ ಪಡೆದ್ರು, ಇಲ್ಲಿ ಪಡೆದ್ರು ಅಂತೇಳಿ ನೀವು ನ್ಯೂಸಲ್ಲಿ ಕೇಳ್ತಾ ಇರ್ತೀರ. ಅದು ಭ್ರಷ್ಟಾಚಾರವನ್ನು ತಡೆಯೋ ಸಂಸ್ಥೆ ಆಗಿದೆ ನೋಡಿರಿ. ಈ ರೀತಿ CBI ಸುದ್ದಿಯಲ್ಲಿ ಇದೆಯಲ್ಲ, CBI ಮೇಲೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಆ ಕಾರಣದಿಂದ CBI ಹಿನ್ನೆಲೆ ಏನು, ಯಾವಾಗ ಸ್ಥಾಪನೆ ಆಯಿತು, ಉದ್ದೇಶ ಏನು, ಅದು ಇದು ಎಲ್ಲನೂ ತಿಳ್ಕೊಬೇಕಾಗಿರುತ್ತೆ. ಇಷ್ಟ ಆಗಿದೆ ನೋಡಿರಿ ಇವತ್ತಿನ ವಿಡಿಯೋ. ಈ ವಿಡಿಯೋದ PDF ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಯಾರಾದರೂ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ರಿ ನೋಡಿರಿ. ಅಲ್ಲಿ ಕೇವಲ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಬಿಟ್ಟರೆ ಇನ್ನೇನು ಅಪ್ಲೋಡ್ ಮಾಡಲ್ಲ. ಹಾಗಾಗಿ ಒಂದು ನೋಟ್ಸ್ ರೀತಿ ಡೈಲಿ ಇರುತ್ತೆ, ಹಾಗಾಗಿ ಜಾಯ್ನ್ ಆಗ್ರಿ. ಇನ್ನು ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.